ವಿಜಯ ಸಂಕಲ್ಪದ ಸಂಚಾಲಕರೇ ಹಾಗೂ ವಿಸ್ತಾರಕರೇ, ಹಿರಿಯರಾಗಿರುವಂಥ ಕೌಶಲ್ಯವರೇ ಹಾಗೂ ಪದಾಂಕಾಶಿರುವಂಥ ಪಂಚೀನ್ ಅವರೇ, ಇದೇ ತಿಂಗಳ 4ನೇ ತಾರೀಕಿನ ದಿವಸ ಶನಿವಾರ ದಿವಸ ವಿಜಯ ಸಂಕಲ್ಪ ಯಾತ್ರೆ ನಮ್ಮ ಸವದತ್ತಿಗೆ ಆಗಮಿಸ್ತಾ ಇದೆ. ಇದು ಬೈಲಹೊಂಗಲದ ಮಾರ್ಗವಾಗಿ ಎಸ್ಎಲ್ಓ ಕ್ರಾಸದಲ್ಲಿ ವಿಜಯ ಸಂಕಲ್ಪ ಯಾತ್ರೆ ನಿಲ್ಲಿಸಿ ಪುರಸಭೆಯ ತೀರವರೆಗೆ 800 ಮೀಟರ್ ಅಷ್ಟೇ ನಮಗೆ ಶೋಭೆಯನ್ನು ಯಾತ್ರೆ ಮುಖಾಂತರ ಕಲ್ಪಿಸಿಬಿಟ್ಟಿದ್ದಾರೆ. ಇದರಲ್ಲಿ ಯಡಿಯೂರಪ್ಪನವರಿರ್ಬೋದು, ಬಸವರಾಜ ಬೊಮ್ಮಾಯಿ ಅವರಿರ್ಬೋದು, ನಮ್ಮ ರಾಜ್ಯಾಧ್ಯಕ್ಷರಿಗಿರುವಂಥ ನಳಿನ್ ಕುಮಾರ್ ಕಟೀಲ್, ಹಲವಾರು ಈ ಬೆಳಗಾವಿ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಸಂಸದರು ಅವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಬರ್ತಾರ? ಎಲ್ಲರೂ ವೇದಿಕೆ ಕಾರ್ಯಕ್ರಮ ಏನಿಲ್ಲ, ವೇದಿಕೆ ಕಾರ್ಯಕ್ರಮ ಇಲ್ಲ, ಅಲ್ಲೇ ರೋಡ್ ಯಾತ್ರೆ ರೋಡ್ ಶೋ ಅದನ್ನ ನಮ್ಮ ವಿಜಯ ಯಾತ್ರೆಯ ಸಂಕಲ್ಪ ಅಂದರೇನೆ, ಬರುವಂತ ಚುನಾವಣೆಯಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ವಿಜಯನ ಸಾಧಿಸಬೇಕೆಂಬ ಒಂದು ಗುರಿ ಇಟ್ಟುಕೊಂಡು ಇದನ್ನ ನಾವು ವಿಜಯ ಯಾತ್ರೆ ಸಂಕಲ್ಪ ಅಂತಲೇ ಘೋಷಣೆ ಮೂಲಕ ಪ್ರತಿಯೊಂದು ಮತ ಕ್ಷೇತ್ರಗಳಿಗೆ ಮುಟ್ಟುವಂತ ಸರ್ಕಾರಿ ಯೋಜನೆಗಳು ಮುಟ್ಟುವಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ಮಾಡಬೇಕು. ಈ ಒಂದು ನಮ್ಮ ಸಮಾಜದಲ್ಲಿ ಒಂದು ಯಶಸ್ವಿ ಮಾಡಬೇಕಂತೇಳಿ ನಿಮ್ಮನ್ನ ನಾವು ಇಲ್ಲಿ ಕರೆದಿವೆ. ಬರುವ 4ನೇ ತಾರೀಕಲ್ಲಿ ನಮ್ಮ ಸವದತ್ತಿ ಮಂಡಳದ ಎಲ್ಲ ಪದಾಧಿಕಾರಿಗಳು ಹಾಗೂ ಭೂತದ ಅಧ್ಯಕ್ಷರು, ನಮ್ಮ ಸಾಮಾನ್ಯ ಕಾರ್ಯಕರ್ತರು, ಸರ್ಕಾರ ಯೋಜನೆಗಳನ್ನ ಪಡೆದುಕೊಂಡಂತಹ ಫಲಾನುಭವಿಗಳು ಈ ಯಾತ್ರೆಯಲ್ಲಿ ಎಲ್ಲರೂ ಭಾಗವಹಿಸಬೇಕಂತೇಳಿ ನಿಮ್ಮ ಪ್ರತಿಕಾ ಮಾಧ್ಯಮ ಮೂಲಕ ನಾವು ಬೇಡಿಕೊಳ್ಳುತ್ತೇವೆ. ಈ ದೃಷ್ಟಿ ಇಟ್ಟುಕೊಂಡು ಬರುವ 4ನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುತ್ತಂತೇಳಿ ಏನೋ ಒಂದು ಹೇಳಿ.